ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ದಿಲ್ಲಿಯ ಅಬಕಾರಿ ಹಗರಣದ ಪ್ರಮುಖ ರೂವಾರಿ ಕಿಂಗ್ ಪಿನ್ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವಾದ ನಂತರ, ಅವ್ರನ್ನ ರಿಮಾಂಡ್ಗೆ ಕೊಟ್ಟ ನಂತರ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ನಾವು ನೀವು ಗಮನಿಸಬೇಕಾಗಿದ್ದು, ಈಗ ರಾಷ್ಟ್ರೀಯ ವಾಹಿನಿಗಳು, ಈ ದೇಶದಲ್ಲಿರುವಂಥ ಎಲ್ಲ ಖಾಸಗಿ ರಾಷ್ಟ್ರೀಯ ವಾಹಿನಿಗಳು ಒಂದಷ್ಟು ವಿಡಿಯೋಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾವೆ. ಏನದು? ಅಣ್ಣಾ ಹಜಾರೆಯವರ ಪಕ್ಕದಲ್ಲಿ ಕೂತ್ಕೊಂಡು 2012 ಈ ಮನುಷ್ಯ ದಿಲ್ಲಿಯ ರಾಮ್ಲೀಲಾ ಮೈದಾನದಲ್ಲಿ ಮೈಕ್ ಹಿಡ್ಕೊಂಡು ಅಶಕ್ತ ಕಲಾವಿದನಂತೆ ಮಾಡ್ತಾ ಇದ್ದಂಥ ಸೈದ್ಧಾಂತಿಕ ಭಾಷಣಗಳು, ವಿಚಾರ ಪ್ರಚೋದಕ ಭಾಷಣಗಳು ಈಗ ಎಲ್ಲ ಕಡೆ ಬಿತ್ತರಗೊಳ್ತಾ ಇದ್ದಾವೆ. ಆತ ಅಂದು ಹೇಳಿದ್ದಕ್ಕೂ ಇಂದಿಗೂ ತಾಳೆ ಹಾಕಿ ನೋಡಿದರೆ ಈತ ಎಂಥ ನಾಟಕಕಾರ, ಹೇಗೆ ಆಸ್ಕರ್ ಪ್ರಶಸ್ತಿ ಪಡೆಯಬಹುದಾದಂಥ ಕಲಾವಿದ ಈತ ಅಂತ ನಮಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಈ ಮಧ್ಯೆ ಆಗಿರುವಂಥ ಬೆಳವಣಿಗೆಗಳನ್ನು ತಮ್ಮೆದುರಿಗೆ ಹೇಳಲೇಬೇಕು. ಮೊದಲನೇದಾಗಿ ಸುನೀತಾ ಅಗರ್ವಾಲ್ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಯಾವ ಅರವಿಂದ್ ಕೇಜ್ರಿವಾಲ್ ಅವರು ಬೆಳಗ್ಗೆ ಎದ್ದ ತಕ್ಷಣ ತಮ್ಮ ಕುರ್ಚಿಯಲ್ಲಿ ಕೂತ್ಕೊಂಡು ಹಿಂದ್ಗಡೆ ಗೋಡೆಯಲ್ಲಿ ಒಂದು ಕಡೆ ಶಹೀದ್ ಭಗತ್ ಸಿಂಗ್, ಮತ್ತೊಂದು ಕಡೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಇರುವಂಥ ಹಿನ್ನೆಲೆಯಲ್ಲಿ ಕೂತ್ಕೊಂಡು ಮಾತನಾಡಿ ವಿಡಿಯೋವನ್ನು ಟ್ವಿಟರ್ನಲ್ಲಿ ಹಾಕ್ತಿದ್ರು. ಅದೇ ಕುರ್ಚಿಯಲ್ಲಿ ಕೂತ್ಕೊಂಡು ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಚಾನೆಲ್ಗಳಲ್ಲಿ ಅದು ಬಿತ್ತರಗೊಳ್ತಾ ಇದೆ. ಏನಂದರೆ, ನಾನು ಆದಷ್ಟು ಬೇಗ ಜೈಲಿನಿಂದ ಹೊರಗಡೆ ಬರ್ತೀನಿ, ಪ್ರತಿ ಕ್ಷಣ ಈ ದೇಶಕ್ಕಾಗಿ ನಾನು ದುಡಿತೀನಿ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿ ಕಳಿಸಿರುವಂಥ ಸಂದೇಶವನ್ನು ಅವರು ಓದುತ್ತಾರೆ. ಸುನೀತಾ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ, IRS ಅಧಿಕಾರಿಯಾಗಿದ್ದವರು. ನಿಮಗೆ ಗೊತ್ತಿರಲಿ, 2014 ಈ ಮನುಷ್ಯ ನರೇಂದ್ರ ಮೋದಿ ಅವರ ವಿರುದ್ಧ ವಾರಣಾಸಿಯಲ್ಲಿ ಆಮ್ ಆದ್ಮಿ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾದ ಸಂದರ್ಭದಲ್ಲಿ 8 ರಜಾ ಹಾಕಿ ಈ ಮಹಿಳೆ ಆತನ ಪರವಾಗಿ ಪ್ರಚಾರಕ್ಕೆ ಬಂದಿದ್ದರು. ಹಾಗೆ ಒಬ್ಬ ಅಧಿಕಾರಿ ಪ್ರಚಾರಕ್ಕೆ ಬರೋ ಹಾಗಿಲ್ಲ, ಆದರೆ ಪ್ರಚಾರಕ್ಕೆ ಬಂದಿದ್ದರು. ಅದಾದಮೇಲೆ ಇತ್ತೀಚೆಗೆ ನಡೆದಂಥ ಶೀಶ್ ಮಹಲ್ ಹಗರಣ ಇತ್ತಲ್ಲ, ಅಂದರೆ ಯಾವ ಅರವಿಂದ್ ಕೇಜ್ರಿವಾಲ್ ಅವರು ನನ್ನ ಪುಟ್ಟ ಫ್ಲ್ಯಾಟ್ನಲ್ಲಿ ಇರ್ತೀನಿ ಅಂತ ಹೇಳಿ 2013-14 ಸುಮಾರಿಗೆ ರಾಜಕಾರಣದಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ದರು. ಅವರು ಬೆಲೆ ಬಾಳುವ ಕೋಟ್ಯಾಂತರ ರೂಪಾಯಿ ಮೌಲ್ಯದ ದೊಡ್ಡದಾದಂಥ ಬಂಗಲೆಯನ್ನು ಕಟ್ಕೊಂಡ್ರಲ್ಲ ಸಿವಿಲ್ ಲೈನ್ಸ್ನಲ್ಲಿ, 8 ಕೆಡವಿ ಹಾಕಿ ಹಲವಾರು ಮರಗಳನ್ನೆಲ್ಲ ನೆಲ ಕುರುಳಿಸಿ ಬೇಕಾದವರಿಗೆ ಬೇಕಾದ ಹಾಗೆ ಟೆಂಡರ್ ಕೊಟ್ಟು ಗುತ್ತಿಗೆಯನ್ನು ಕೊಟ್ಟು ದೊಡ್ಡದಾದಂಥ ಬಂಗಲೆ, ಐಷಾರಾಮಿ ಬಂಗಲೆ ಕಟ್ಸ್ಕೊಂಡ್ರಲ್ಲ, ಆ ಬಂಗಲೆಯ ಸಂಪೂರ್ಣ ರೂವಾರಿ ಇದೇ ಸುನೀತಾ ಕೇಜ್ರಿವಾಲ್. ಮೊದಲು ನಿನ್ನೆ ಶುಕ್ರವಾರ ದಿವಸ ಟ್ವೀಟ್ ಮಾಡ್ತಾರೆ, ಏನಂತ, ನರೇಂದ್ರ ಮೋದಿಯವರು ದಿಲ್ಲಿ ಜನರಿಗೆ ಮಾಡಿದಂಥ ಅತಿ ದೊಡ್ಡದಾದಂಥ ಅಪಚಾರ ಯಾವುದಾದ್ರೂ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಅಂತ ಈ ಸುನೀತಾ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಟ್ವೀಟ್ ಮಾಡ್ತಾರೆ. ಮಾರನೇ ದಿವಸ, ಶನಿವಾರ ದಿವಸ, ಇದ್ದಕ್ಕಿದ್ದ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರ ಸಂದೇಶ ಹಿಡ್ಕೊಂಡು ಅವರದೇ ಕುರ್ಚಿಯಲ್ಲಿ ಕೂತ್ಕೊಂಡು ಅವರ ಮಾತುಗಳನ್ನು ಹೇಳ್ತಾರೆ. ಅಂದರೆ ಈಕೆ ರಾಜಕಾರಣಕ್ಕೆ ಕಾಲಿಡುವುದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಮತ್ತೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸೃಷ್ಟಿಯಾಗ್ತಾ ಇದೆ. ಸೆಕೆಂಡ್ ಲೈನ್ ಲೀಡರ್ ಇರಲಾರದಂಥ ಆಮ್ ಆದ್ಮಿ ಎನ್ನುವಂಥ ಒಂದು ಕಂಪನಿಗೆ ಈಕೆ ಮುಂದೆ ಮುಖ್ಯಮಂತ್ರಿ ಹೆಸರಿನ CEO ಆಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ನಿನ್ನೆ ಸ್ವತಃ ಕಾವೇರಿ ಭವೇಜ, ಜಸ್ಟಿಸ್ ಕಾವೇರಿ ಭವೇಜ ಅವರು ಹೇಳಿಬಿಟ್ರು, ಇದೊಂದು ಪಕ್ಷದ ಸ್ವರೂಪದಲ್ಲಿಲ್ಲ, ಇದೊಂದು ವ್ಯವಹಾರದ ಸ್ವರೂಪದಲ್ಲಿರುವಂಥದ್ದು, ಆದ್ದರಿಂದ ಇದರ ಕಿಂಗ್ ಪಿನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು, ಏನು ಇವರನ್ನು ಮುಖ್ಯ ರೂವಾರಿ ಸಂಚುಗಾರ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ದರಿಂದ ಇವರಿಗೆ 7 ರಿಮ್ಯಾಂಡಿಗೆ ಕೊಡ್ತಾ ಇದ್ದೀವಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಅಂತ ಸ್ಪಷ್ಟವಾಗಿ ಹೇಳಿದರು. ಯಾವ ವ್ಯಕ್ತಿ ಸಹಿಯನ್ನೇ ಹಾಕಲಾರದೆ ಅತ್ಯಂತ ನಂಬಿಗಸ್ತ ನಿಕಟವರ್ತಿ ಎನಿಸ್ಕೊಂಡಿರುವಂಥ ಮನೀಶ್ ಸಿಸೋಡಿಯಾ ಅವ್ರನ್ನ ಒಳಗಡೆ ಸಿಗಾಕ್ಸಿ 13 ಆತ ಹೊರಗಡೆ ಬರದೇ ಇರುವ ಸಂದರ್ಭದಲ್ಲಿ ಒಂದಿಷ್ಟು ಸಂತಾಪವನ್ನು ಸೂಚಿಸಲಾರದೆ ತನ್ನ ಪಾಡಿಗೆ ತಾನು ರಾಜಕಾರಣ ಮಾಡಿಕೊಂಡಿದ್ದ ಮನುಷ್ಯ ತನಗೂ ಇದಕ್ಕೂ ಸಂಬಂಧವೇ ಇರಲಾರದ ಹಾಗೆ ನಿರಂತರವಾಗಿ ಎಲ್ಲರೆದುರಿಗೂ ಪೋಸ್ ಕೊಡ್ತಾ ಕೊನೆಗೆ ಈಗ ನೋಡಿದರೆ ಇಡೀ ಹಗರಣ ಏನಿದೆ, ಈ ಅಬಕಾರಿ ಹಗರಣ ಏನಿದೆ, ಮಾಡಿದ್ದು ಮದ್ಯದ ಹಗರಣ, ಈ ಹಗರಣದ ಮುಖ್ಯ ಕಿಂಗ್ ಪಿನ್ ಈತನೇ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ 28 ವರದಿಯನ್ನು ಕೊಡುತ್ತೆ ಶುಕ್ರವಾರ ದಿವಸ ಮಧ್ಯಾಹ್ನ. ಅದಾದಮೇಲೆ ಅವರನ್ನ ರಿಮಾಂಡ್ ವಾಪಸ್ಲಾಗಿತ್ತು. ಇದ್ರ ಕುರಿತಾಗಿ ನಾನು ಈಗಾಗಲೇ ಹೇಳಿದ್ದೀನಿ. ಈಗ ಚರ್ಚೆ ಆಗ್ತಾ ಇರೋದೇನು, ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಲ್ಲಿದ್ದರೂ ಸರ್ಕಾರ ನಡೆಸಬಹುದಾ? ನನಗೆ ಭಾಳ ವಿಚಿತ್ರ ಅನಿಸೋದು ಏನು ಅಂದರೆ, ಮತ್ತು ಅತಿ ಬೇಸರ ಆಗೋದೇನಪ್ಪ ಅಂತಂದರೆ, ಇಂಥ ವಿಷಯಗಳು ಚರ್ಚೆ ಆಗಬಾರ್ದು. ಒಬ್ಬ ವ್ಯಕ್ತಿ, ಸಾರ್ವಜನಿಕ ಜೀವನದಲ್ಲಿರೋ ವ್ಯಕ್ತಿ,
ಆತನ ಚಾರಿತ್ರ ಹರಣ ಆದ ಸಂದರ್ಭದಲ್ಲಿ, ವ್ಯಕ್ತಿ ಭಂಜನ ಮೂರ್ತಿ ಭಂಜನ ಆದ ಸಂದರ್ಭದಲ್ಲಿ, ಆತನ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ, ನೈತಿಕವಾಗಿ ಆತ ಕುಸಿದು ಹೋಗುವ ಸಂದರ್ಭದಲ್ಲಿ, ಆತ ತಂತಾನೇ ಆ ಕುರ್ಚಿಯಿಂದ ಕುರ್ಚಿಯನ್ನು ತ್ಯಾಗ ಮಾಡಿ ಬೇರೆದವರಿಗೆ ಮಾದರಿಯಾಗಬೇಕು. ಒಂದು ಪಕ್ಷದ ಸಂಘಟಕ ಸಂಸ್ಥಾಪಕ ಅದು ಎಂಥವರು, ಅಣ್ಣಾ ಹಜಾರೆ ಅಂತ, ಅಣ್ಣಾ ಹಜಾರೆ ಜೀವನದಲ್ಲಿ ಯಾವುದನ್ನು ಅಪೇಕ್ಷೆ ಮಾಡಲಾರ್ದಂಥ, ಲೋಭ ಇರಲಾರ್ದಂಥ, ಮೋಹ ಇರಲಾರ್ದಂಥ ನಿರ್ಮೋಹಿ ಸಮಾಜಮುಖಿ ಅಣ್ಣಾ ಹಜಾರೆ ಅವರ ಗರಡಿಯಲ್ಲಿ ಪಳಗಿ ಬಂದ ಮನುಷ್ಯ ಜೈಲಿನಲ್ಲಿದ್ದರೂ ನಾನು ಅಧಿಕಾರ ನಡೆಸ್ತೀನಿ ಅಂತಾರೆ, ಬೇಗ ಹೊರಗಡೆ ಬಂದುಬಿಡ್ತೀನಿ ಅಂತ ಸಂದೇಶ ಕಳಿಸ್ತಾರೆ ಅಂದರೆ, ಈ ಮನುಷ್ಯ ಯಾವ ಮಟ್ಟಿಗೆ ನೈತಿಕವಾಗಿ ಅಧಃಪತನಗೊಂಡಿದ್ದಾರೆ ಅನ್ನೋ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದಕ್ಕೆ ಅಣ್ಣಾ ಹಜಾರೆ ಏನು ಹೇಳಿದರು ಅದು ಭಾಳ ಇಂಟ್ರೆಸ್ಟಿಂಗ್ ಇದೆ. ಇವತ್ತು ಅಣ್ಣಾ ಹಜಾರೆ ಅವರ ಸಂದರ್ಶನ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದರು, ಇಲ್ಲಿವರೆಗೂ ಯಾವ ವಿಷಯಕ್ಕೂ ಮುಖ್ಯವಾಹಿನಿಗೆ ಬರಲಾರ್ದಂಥ ಅಣ್ಣಾ ಹಜಾರೆ, ಯಾವ ವ್ಯಕ್ತಿ ಲೋಕಪಾಲ್ಗೋಸ್ಕರ ಇಡೀ ಸರ್ಕಾರವನ್ನೇ ಥರ ನಡೆಸಿದಂಥ ಮನುಷ್ಯ ಅಣ್ಣಾ ಹಜಾರೆಯವರು, ಮೊಟ್ಟ ಮೊದಲೇ ಬಾರಿಗೆ ಅರವಿಂದ್ ಕೇಜ್ರಿವಾಲ್ ಬಂಧನ ಆದಮೇಲೆ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಮಾಡ್ತಾ ಹೇಳ್ತಾರೆ, ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಇದೆಯಲ್ಲ, ಅವರು ಮಾಡಿರುವಂಥ ಕರ್ಮದ ಫಲ ಅಂತ ಹೇಳ್ತಾರೆ. ನಾನು ಅವರಿಗೆ ಮೊದಲಿಂದ ಹೇಳ್ತಾ ಇದ್ದೆ, ದಯವಿಟ್ಟು ಈ ಮದ್ಯದ ನೀತಿ ಮಾಡಬೇಡ ಮಾಡಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ, ದುಡ್ಡು ಸಿಗತ್ತೆ ಅಂತ ಮಾಡಿದ. ಅದನ್ನು ಈಗ ಅನುಭವಿಸ್ತಾ ಇದ್ದಾನೆ ಈತ. ಯಾವ ಮದ್ಯದ ವಿರುದ್ಧ ನಾವು ಹೋರಾಟ ಮಾಡಿದ್ವಿ, ಅಭಿಯಾನ ಮಾಡಿದ್ದೀವಿ, ಅದಕ್ಕೆ ತದ್ವಿರುದ್ಧವಾಗಿ ಈತ ನಡ್ಕೊಂಡ, ಆದ್ದರಿಂದ ಈತ ಜೈಲಿಗೆ ಹೋಗಿದ್ದಾನೆ, ಆತನ ಕರ್ಮದ ಫಲ ಅಂತ ಸ್ವತಃ ಈತನ ಗುರುಗಳು ಹೇಳ್ತಾರೆ. ಎಂಥ ಗುರು ಎಂಥ ಶಿಷ್ಯ ನೋಡಿ, ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಬಂದಿರುವ ಪ್ರಶ್ನೆ ಏನು, ಜೈಲಿನಲ್ಲಿದ್ದು ನಾನು ಸರ್ಕಾರ ನಡೆಸ್ತೀನಿ ಅಂತ ಹಠ ಮಾರಿತನ. ಸಂವಿಧಾನ ವಿಶ್ಲೇಷಕರು ಪಂಡಿತರು ಹೇಳೋ ಮಾತು ಕೇಳಿದ್ರೆ ನಂಗೆ ನಗು ಬರುತ್ತೆ. ಯಾಕೆಂದರೆ ಸಂವಿಧಾನದಲ್ಲಿ ಈ ರೀತಿ ಜೈಲಿಗೆ ಹೋದವರು ಅಧಿಕಾರ ನಡೆಸಬಾರ್ದು ಅಂತ ಎಲ್ಲಿಯೂ ವಿಶ್ಲೇಷಣೆ ಮಾಡಿಲ್ಲ, ಎಲ್ಲಿಯೂ ಅದನ್ನು ಉಲ್ಲೇಖ ಮಾಡಿಲ್ಲ ಅಂತ ಹೇಳ್ತಾರೆ. ನಾಚಿಕೆಗೇಡಿನ ವಿಚಾರ ರೀ ಇದು. ಸಂವಿಧಾನ ಬರೆಯೋರು ಮುಂದೊಂದು ದಿನ ಈ ದೇಶದಲ್ಲಿ ಇಂಥ ನಾಚಕಾರಣಿಗಳು ನೀಚ ರಾಜಕಾರಣಿಗಳು ಬರ್ತಾರೆ, ಭ್ರಷ್ಟ ರಾಜಕಾರಣಿಗಳು ಬರ್ತಾರೆ, ಜೈಲಿನಲ್ಲಿದ್ದರೂ ಕೂಡ ಅಧಿಕಾರ ನಡೆಸ್ತಾರೆ ಅಂತ ಆಲೋಚನೆಯನ್ನು ಕೂಡ ಅವ್ರು ಮಾಡಿರೋದಿಲ್ಲ ಅವತ್ತು ಸಂವಿಧಾನ ಬರೆದಂಥ ತಜ್ಞರು. ಯಾಕೆಂದರೆ ಅಂಥ ಪ್ರಾಂಜಲ ಮನಸ್ಥಿತಿಯಿಂದ ಬರೆದಂಥ ಪ್ರಾಜ್ಞರು ಬರೆದಂಥ ಸಂವಿಧಾನ ನಮ್ಮದು. ನಮಗೆ ನಮ್ಮ ಸಂವಿಧಾನಕ್ಕೆ ರೇನ್ಬೋ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅಂದರೆ ಜಗತ್ತಿನ ಎಲ್ಲ ಒಳ್ಳೆಯದನ್ನು ಹಿಡ್ಕೊಂಬಂದು ತೆಗೆದುಕೊಂಡು ಬಂದು ಒಂದು ಸುಂದರವಾದಂಥ ಸಂವಿಧಾನದ ಒಂದು ಬೊಕೆಯನ್ನು ನಮ್ಗೆ ಕೊಟ್ಟಿರೋದು, ಗುಚ್ಛವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಜೈಲಿಗೆ ಹೋದಾಗ ಹೇಗೆ ಸರ್ಕಾರ ನಡೆಸಬೇಕು ಅಂತ ಯಾರಾದರೂ ಬರೆಯೋಕ್ಕಾಗತ್ತಾ? ಆ ರೀತಿ ಆಲೋಚನೆಯನ್ನೇ ಅವತ್ತಿನ ದಿವಸ ಯಾವ ರಾಜಕಾರಣಿಗಳು ಮಾಡಿರೋದಿಲ್ಲ. ಅಷ್ಟೇ ಅಲ್ಲ, ಇಲ್ಲಿವರೆಗೂ ಬಂದಂಥ ಯಾವುದೇ ರಾಜಕಾರಣಿ ಆದರೂ ಕೂಡ ತಾನು ಹುದ್ದೆಯಲ್ಲಿದ್ದ ಹುದ್ದೆ ಈ ರೀತಿ ಆರೋಪ ಬಂದ ಸಂದರ್ಭದಲ್ಲಿ ನೀಚಾತಿ ನೀಚನಾದಂಥ ಭ್ರಷ್ಟಾತಿ ಭ್ರಷ್ಟನಾದಂಥ ಲಾಲೂ ಯಾದವ್ ಕೂಡ ಕುರ್ಚಿ ಬಿಟ್ಕೊಡ್ತಾರೆ. ತನ್ನ ಹೆಂಡತಿಗೆ ಕೊಟ್ಟರು ಅದು ಬೇರೆ ವಿಚಾರ, ಬಟ್ ತಾವಂತೂ ಆ ಕುರ್ಚಿ ಮೇಲೆ ಕೂತ್ಕೊಳ್ಳಿಲ್ಲ. ಯೋಚನೆ ಮಾಡಿ ನೋಡಿ ಅಲ್ವಾ? ಅಂಥದ್ರಲ್ಲಿ ಈ ಮನುಷ್ಯ ಅಧಿಕಾರವನ್ನು ಮುಂದುವರಿಸಬಹುದು. ಯಾಕೆಂದರೆ ಸಂವಿಧಾನದಲ್ಲಿ ಅದಕ್ಕೆ ಈ ರೀತಿ ಮುಖ್ಯಮಂತ್ರಿಯಾಗಿ ಮುಂದುವರಿಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಅಂತ. ಎಲ್ಲವನ್ನೂ ನ್ಯಾಯ ತಕ್ಕಡಿಯ ನಿಕಷದಲ್ಲಿಟ್ಟು ನೋಡಲಿಕ್ಕೆ ಸಾಧ್ಯ ಆಗತ್ತಾ? ಆಲೋಚನೆ ಮಾಡಬೇಕಾದಂಥ ವಿಚಾರ ಅಲ್ವಾ, ಚರ್ಚೆ ಆಗಬಾರ್ದಂಥ ವಿಚಾರ ಅಲ್ವಾ. ಒಬ್ಬ ವ್ಯಕ್ತಿಗೆ ಈ ರೀತಿಯಾಗಿ ಅವನ್ನ ರಿಮಾಂಡಿಗೆ ಒಬ್ಬ ಜಡ್ಜ್ ಕೊಡ್ತಾರೆ ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೊಟ್ಟದ್ದಲ್ಲ ಇದು, ಯಾರೋ ನರೇಂದ್ರ ಮೋದಿ ಹೇಳಿದ್ದಕ್ಕೆ CBI ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ಮಾಡಿ ಇವ್ರಿಗೆ ಶಿಕ್ಷೆ ಕೊಟ್ಟದ್ದಲ್ಲ. ಇದೀಗ ಸ್ವತಃ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಯಾವುದು ಸಂವಿಧಾನ ಅಧೀನದಲ್ಲಿ ಬರುವಂಥದ್ದು ಅಂತ ನ್ಯಾಯಾಂಗ ವ್ಯವಸ್ಥೆ ಈತ 7 ದಿನ ಕಸ್ಟಡಿಯಲ್ಲಿ ಇರಲಿಕ್ಕೆ ಲಾಯಕ್ಕಿದ್ದಾನೆ ಅಂತ ಸಾಕ್ಷಾಧಾರ ನೋಡಿ ಕೊಟ್ಟಿರುವಂಥದ್ದು. ಕೊಟ್ಟಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಕುರ್ಚಿಯಿಂದ ಕೆಳಗಿಳಿದು ಹೋಗಬೇಕು. ನಾನು ಈ ಕುರ್ಚಿ ಮೇಲೆ ಕೂಡಲಿಕ್ಕೆ ಲಾಯಕ್ಕು ಅಂತ ಇವತ್ತು ಕೋರ್ಟ್ ಹೇಳ್ತಾ ಇಲ್ಲ. ಈ ಕ್ಷಣದಲ್ಲಿ ನಾನು ಕೆಳಗಿಳಿತಾ ಇದ್ದೀನಿ. ಮುಂದೆ ಸಂದರ್ಭ ಬಂದಾಗ ನಾನು ನಿರ್ದೋಷಿ ಅಂತ ಸಂದರ್ಭದಲ್ಲಿ ಮತ್ತೆ ನಿಮ್ಮ ಆಶೀರ್ವಾದವನ್ನು ಕೇಳ್ತೀನಿ ಅಂತ ಹೇಳ್ಬೋದಿತ್ತು ಅರವಿಂದ್ ಕೇಜ್ರಿವಾಲ್. ಆದರೆ ನಾನು ಬಹುಬೇಗ ಹೊರಗಡೆ ಬಂದುಬಿಡ್ತೀನಿ ಅಂತ ಅವ್ರು ಹೇಳ್ತಾರೆ. ಅದನ್ನು ಹೇಳಿದ್ದನ್ನು ಅವರ ಹೆಂಡತಿ ಅದನ್ನು ಸಂದೇಶವನ್ನು ಓದ್ತಾರೆ. ಎಲ್ಲಿ? ಆತ ಕುಳಿತುಕೊಂಡ ಕುರ್ಚಿಯಲ್ಲೇ ಕುಳಿತುಕೊಂಡು ಅದೇ ಆಸನದಲ್ಲಿ ಕೂತ್ಕೊಂಡು ಅವರದೇ ಶೈಲಿ ವಿಡಿಯೋ ಮಾಡಿ ಟ್ವೀಟ್ ಮಾಡ್ತಾರೆ, ಎಲ್ಲ ಕಡೆ ಹಂಚ್ತಾರೆ. ಮಾಡಬೇಕಾದಂಥ ಕೆಲಸನ ದಯವಿಟ್ಟು ನನಗೆ ನೀವು ಹೇಳಬೇಕು. ಈ ಮಧ್ಯೆ ಮತ್ತಷ್ಟು ಬೆಳವಣಿಗೆಗಳು ಹೇಳಲೇಬೇಕಂತ ಹಲವಾರು ವಿಚಾರಗಳಿದ್ದಾವೆ. ಸ್ವಲ್ಪ ಸುದೀರ್ಘ ಆದರೆ ದಯವಿಟ್ಟು ಹೊಟ್ಟೆಗೆ ಹಾಕೋಬೇಕು, ತುಂಬ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಭಾವನಾತ್ಮಕ ವಿಷಯಗಳು, ಈ ದೇಶದ ಕುರಿತಾದಂಥ ವಿಷಯಗಳು, ಈ ದೇಶದಲ್ಲಿ ರಾಜಕಾರಣಿಗಳು ಮಾಡ್ತಾ ಇರುವಂಥ ಕುಕೃತ್ಯಗಳನ್ನು ಬಯಲಿಗೆಳಬೇಕಾದಂಥ ಸಂದರ್ಭದಲ್ಲಿ ಒಂದಷ್ಟು ಜಾಸ್ತಿ ಮಾತಾಡಬೇಕಾಗತ್ತೆ. ದಯವಿಟ್ಟು ಸಹಿಸಿಕೊಳ್ಳಿ, ತಾಳ್ಮೆಯಿಂದ ಕೇಳಿ. ಇನ್ನಿಬ್ಬರು ಇದ್ದಾರೆ ಅಲ್ಲಿ, ಒಂದು ಅತಿಶಿ ಮರ್ಲೇನ ಅಂಥೇಳಿ, ಈಕೆ ಹೇಗೆ ಪೋಸ್ ಕೊಡ್ತಾ ಇದ್ದಾರೆ ಶನಿವಾರ ಅಂದರೆ, ತಾನೇ ಅರವಿಂದ್ ಕೇಜ್ರಿವಾಲ್, ಅರವಿಂದ್ ಕೇಜ್ರಿವಾಲ್ ಅವರ ಮಹಿಳಾ ಸ್ವರೂಪ ಯಾರು ಅಂತ ಹೇಳಿದರೆ ಅದು ಅತಿಶಿ ಮರ್ಲೇನ ಅಂತ ನೀವು ಹೇಳಬೇಕು. ಆ ರೀತಿ ಓಡಾಡ್ತಾ ಇದ್ದಾರೆ ಇವತ್ತು. ಇದ್ದಕ್ಕಿದ್ದಾಗಿ ನಾಯಕಿಯ ಪಟ್ಟ ದೊರಕಿಬಿಟ್ಟಿದ್ದಾರೆ.
ನೋಡಿ ಹೇಗಿದೆ ಇವ್ರದ್ದೆಲ್ಲ, ಇವರ ಮನಸ್ಥಿತಿ. ಅರವಿಂದ್ ಕೇಜ್ರಿವಾಲ್ ಇರೋವರೆಗೂ ಅವರು ಚಮಚಾಗಿರಿ ಮಾಡ್ಕೊಂಡು ಜೀವನ ಮಾಡಿದರು, ಅವ್ರನ್ನ ಅವ್ರಿಗೋಸ್ಕರ ಇವರು ಸುಳ್ಳುಗಳನ್ನ ಸೃಷ್ಟಿ ಮಾಡ್ತಾ ಹೋದರು. ಯಾವಾಗ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ್ರು ಅಂದ್ರೆ ಆ ಕುರ್ಚಿಗೆ ನಾಯಕ ಕೂತ್ಕೋಬಾರ್ದು. ಇನ್ನೊಬ್ಬ ಇದ್ದಾನೆ ಸೌರಭ್ ಭಾರದ್ವಾಜ್ ಅಂತೇಳಿ, ಈತ ಇಷ್ಟು ದಿವಸ ಕಾಟನ್ ಶರ್ಟ್ ಹಾಕೊಂಡು ಓಡ್ತಾ ಈಗ ಜಾಕೆಟ್ಗಳನ್ನ ಹಾಕ್ಕೊಂಡು ತಾನು ಮುಖ್ಯಮಂತ್ರಿ ಹಾಗೆ ಪೋಸ್ ಕೊಡ್ಲಿಕ್ಕೆ ಓಡಾಡ್ತಾ ಇದ್ದಾನೆ. ಇನ್ನು ಪಂಜಾಬ್ದಿಂದ ಒಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ ಬಂದಿದ್ದಾನೆ, ಭಗವಂತ್ ಸಿಂಗ್ ಮಾನ್. ಪಂಜಾಬ್ನಿಂದ ಆಗಲೇ ದಿಲ್ಲಿಗೆ ಬಂದು ಇಳಿದಾಗೋಯ್ತು ಅವನು ವಿಶೇಷ ವಿಮಾನದಲ್ಲಿ. ಈತ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀನಂತೆ ಮುಂದೆ ಬಂದು ಕೂತಿದ್ದಾನೆ. ಅಂದರೆ ನಾನು ಪಂಜಾಬು ಹಾಗೂ ಹಂಗಾಮಿಯಾಗಿ ದಿಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಇವನ ಆಸೆ. ಎಂತೆಂಥವ್ರು ಇದ್ದಾರೆ ನೋಡಿರಿ ರಾಜಕಾರಣದಲ್ಲಿ, ಆಲೋಚನೆ ಮಾಡಿರಿ. ಇಷ್ಟಕ್ಕೆ ಮುಗಿಯೋದಿಲ್ಲ ಇವ್ರದ್ದು. ಇವ್ರು ಏನು ಮಾಡ್ತಾರಂತೆ, ಪ್ರಧಾನಮಂತ್ರಿಯ ನಿವಾಸಕ್ಕೆ ಮುತ್ತಿಗೆ ಹಾಕ್ತಾರಂತೆ ಇವರು. ಪ್ರಧಾನಮಂತ್ರಿಗೂ ಈ ಕೇಸ್ಗೆ ಏನು ರೀ ಸಂಬಂಧ? ಈ ಹಗರಣ 2 ವರ್ಷದಿಂದ ನಡೀತಾ ಇದೆ, ಇದರಲ್ಲಿರುವಂಥ ಎಲ್ಲ ಆರೋಪಿಗಳು ಸಿಗಾಕೊಂಡಿದ್ದಾರೆ ಜೈಲಿನಲ್ಲಿ, ಇವತ್ತಿನವರೆಗೂ ಜಾಮೀನು ಸಿಕ್ಕಿಲ್ಲ. ಈಗ ಕಿಂಗ್ ಪಿನ್ ಅಂತೇಳಿ ಸ್ವತಃ ಅಲ್ಲಿಯ ಮುಖ್ಯಮಂತ್ರಿಯನ್ನು ನಮೂದಿಸಲಾಗಿದೆ. ನೀವು ಏನು ಕೇಳೋದಿದ್ರು ಕೋರ್ಟ್ಗೆ ಹೋಗಿ ಕೇಳಬೇಕು. ಅದನ್ನು ಬಿಟ್ಟು ನೀವು ನರೇಂದ್ರ ಮೋದಿ ಅವ್ರ ಮನೆ ಮುತ್ತಿಗೆ ನರೇಂದ್ರ ಮೋದಿ ಬಿಡುಗಡೆ ಮಾಡ್ಸೋಕ್ಕಾಗತ್ತಾ? ಇನ್ನೊಬ್ಬ ರಾಜಕೀಯ ವಿಶ್ಲೇಷಕ, ಒಬ್ಬ ಸಂವಿಧಾನ ತಜ್ಞ ಹೇಳ್ತಾ ಇದ್ರು, ಒಂದು ವೇಳೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಗೃಹ ಬಂಧನದಲ್ಲಿಟ್ಟರೆ ಅವರು ಸರ್ಕಾರವನ್ನು ಮುಂದುವರಿಸಬಹುದು. ಅಲ್ಲ ರೀ, ಒಬ್ಬ ಭ್ರಷ್ಟಾತಿ ಭ್ರಷ್ಟ ವ್ಯಕ್ತಿಗೆ, ನೀಚ ವ್ಯಕ್ತಿಗೆ ಗೃಹ ಬಂಧನದಲ್ಲಿ ಯಾಕೆ ಇಡಬೇಕು? ಎಲ್ಲ ಜನಸಾಮಾನ್ಯರು ಎಲ್ಲಿ ಹೋಗ್ತಾರೋ ಅಲ್ಲಿ ಹೋಗ್ಬೇಕು. ಇವರು ಜನಸಾಮಾನ್ಯರು ಯಾವ ಲಾಕಪ್ನಲ್ಲಿ ಇರ್ತಾರೋ, ಯಾವ ಬ್ಯಾರಕ್ನಲ್ಲಿ ಇರ್ತಾರೋ, ಅವ್ರಿಗೇನು ಫೆಸಿಲಿಟಿ ಇರುತ್ತೋ ಅದೇ ಫೆಸಿಲಿಟಿ, ಅದಕ್ಕಿಂತ ನಿಕೃಷ್ಟವಾದ ಫೆಸಿಲಿಟಿ ಇವ್ರು ಕೊಡ್ಬೇಕು. ಯಾಕೆಂದರೆ ಜನ ನಂಬಿ ಇವರನ್ನು ಚುನಾಯಿತರನ್ನಾಗಿ ಮಾಡಿದ್ದಾರೆ. ಈತ ಪ್ರಾಂಜಲವಾಗಿ ಕೆಲಸ ಮಾಡ್ತಾನೆ, ನಿರಪೇಕ್ಷವಾಗಿ ಕೆಲಸ ಮಾಡ್ತಾನೆ ಅಂಥೇಳಿ ಜನ ನಂಬಿ ಈತನಿಗೆ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂಸಿರ್ತಾರೆ. ಈತ ಅದಕ್ಕೆ ಮೋಸ ಮಾಡಿದ ಸಂದರ್ಭದಲ್ಲಿ, ವಂಚನೆ ಮಾಡಿದ ಸಂದರ್ಭದಲ್ಲಿ ಈತನಿಗೆ ಇರುವಂಥ ಎಲ್ಲ ಸೌಲಭ್ಯಗಳನ್ನು ರದ್ದು ಮಾಡಬೇಕು. ಇನ್ನಷ್ಟು ಸಾಧ್ಯ ಆದರೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಅದನ್ನು ಬಿಟ್ಟು ಈತನಿಗೆ ಗೃಹ ಬಂಧನದಲ್ಲಿಟ್ಟರೆ ಆತ ಸರ್ಕಾರವನ್ನು ನಡೆಸ್ಬೋದು. ಹಾಗಾದರೆ ಗೃಹ ಬಂಧನದಲ್ಲಿ ಇಡಲಿಕ್ಕೆ ಯಾರು ಅವಕಾಶ ಮಾಡಿಕೊಡ್ಬೇಕು ಅದನ್ನು ಕೇಳಬೇಕು ನೀವು. ಅದಕ್ಕೆ ಅಲ್ಲಿರುವಂಥ ಲೆಫ್ಟಿನೆಂಟ್ ಗವರ್ನರ್ ಅವರು ಅವಕಾಶ ಮಾಡಿಕೊಡ್ಬೇಕು ಅಂತ, ವಿನಯ್ ಕುಮಾರ್ ಸಕ್ಸೇನಾ ಅವರು. ಅವ್ರಿಗೆ ಮಾತ್ರ ಪವರ್ ಇರ್ತದೆ, ಉಪರಾಜ್ಯಪಾಲ ಅಂತವರು, ಅವ್ರಿಗೆ ಮಾತ್ರ ಈ ಅವಕಾಶ ಇರುತ್ತಂತೆ. ಅವ್ರು ಯಾಕೆ ಕೊಡ್ತಾರೆ? ಈತ ಮಾಡಿದ ಎಲ್ಲ ಹಗರಣಗಳ ಪಟ್ಟಿ ಮಾಡಿಟ್ಕೊಂಡು ಮನುಷ್ಯನೇ ವಿನಯ್ ಕುಮಾರ್ ಸಕ್ಸೇನಾ, ಲೆಫ್ಟಿನೆಂಟ್ ಗವರ್ನರು. ಇವರಿಬ್ಬರು ಎಣ್ಣೆ ಕಾಯಿ ಎಣ್ಣೆ ಸಿಗೆ ಕಾಯಿ ಸಂಬಂಧ ಅಂಥವ್ರು ಇವರು ಗೃಹ ಬಂಧನದಲ್ಲಿರಲಿ ಅಂತ ವಿನಾಯಿತಿ ರಿಯಾಯಿತಿ ಕೊಟ್ಬಿಡ್ತಾರ? ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈ ಮಧ್ಯೆ 7 ದಿನದ ಕಸ್ಟಡಿಗೆ ಹೋಗಿದ್ದಂಥ ಕೆ ಕವಿತಾ, BRS ಚಂದ್ರಶೇಖರ್ ರಾಯರ ಮಗಳು, ಯಾರು ಇಡೀ ಸೌತ್ ಲಾಬಿಯ ಮುಖ್ಯ ರೂವಾರಿ ಆದಂಥವ್ರು, ಅವ್ರದ್ದು 7 ದಿವಸದ ರಿಮ್ಯಾಂಡ್ ಮುಗಿಯುತ್ತೆ. ಅದಕ್ಕಿಂತ ಮುಂಚೆ ಇವ್ರು ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ, ನಮಗೆ ಜಾಮೀನು ಕೊಡಿ ಅಂತ. ಕೇಸ್ ನಡೆದಿರೋದು PMLA ಕೋರ್ಟಲ್ಲಿ, ಜಡ್ಜ್ ಕೂತಿರೋದು ಜಸ್ಟಿಸ್ ಕಾವೇರಿ ಭವೇಜ್ ಅವರು. ಅವ್ರು ಎದುರಿಗೆ ಬಂದು ಜಾಮೀನು ಕೇಳಬೇಕು, ಅದ್ರ ಬದಲು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಎಲ್ಲದಕ್ಕೂ ನೀವು ಸುಪ್ರೀಂ ಕೋರ್ಟ್ ಬಂದು ಬಾಗಿಲು ತಟ್ಟಿಬಿಡಿ, ಯಾವ ಸೆಷನ್ ಕೋರ್ಟಿನಲ್ಲಿ ನಿಮ್ಮದು ನಡೀತಾ ಇದೆಯೋ ಅಲ್ಲಿ ನೀವು ಬೇಲ್ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿಂದ ಇಲ್ಲಿಗೆ ವಾಪಸ್ ಬರ್ತಾರೆ. ಅಂದರೆ ಇವ್ರ ಬಳಿ ದುಡ್ಡು ಹೇಗೆ ಹೇರಳವಾಗಿದೆ ಅಂದರೆ, ಎಂಥ ವಕೀಲನನ್ನು ಬೇಕಾದರೂ ನಾವು ಖರೀದಿಸಬಲ್ಲೆವು, ಎಷ್ಟು ಬೇಕಾದರೂ ಫೀಸ್ ಕೊಡಬಲ್ಲೆವು, ಎಷ್ಟು ದುಡ್ಡಾದರೂ ಖರ್ಚಾದರೂ ಪರವಾಗಿಲ್ಲ, ನಾವು ಹೊರಗಡೆ ಬರಬೇಕು, ಮತ್ತು ಇದೇ ರೀತಿಯಾದಂಥ ಹಗಲು ದರೋಡೆ ಮಾಡಬೇಕು ಅನ್ನೋದು ಇವರ ಮನಸ್ಥಿತಿಯಾಗಿದೆ. ಈ ಮಧ್ಯೆ ಒಂದು PIL ಕೇಸ್ ಹಾಕಲಾಗಿದೆ. ಸುರ್ಜಿತ್ ಸಿಂಗ್ ಯಾದವ್ ಅವರು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದ್ದಾರೆ ದಿಲ್ಲಿ ಹೈಕೋರ್ಟಲ್ಲಿ. ಏನಂತ, ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಯಾವುದೇ ರೀತಿಯಾದಂಥ ನೈತಿಕತೆ ಉಳಿದಿಲ್ಲ, ಅಧಿಕಾರ ಇರಬಾರ್ದು ಇವ್ರ ಕೈಗೆ. ಏಕೆಂದರೆ ಈತ ಭ್ರಷ್ಟ ಅನ್ನೋದು ಮೇಲ್ನೋಟಕ್ಕೆ ಪ್ರೈಮಾಫಸಿನಲ್ಲೇ ಸಾಬೀತಾಗ್ತಾ ಇದೆ. ಏಕೆಂದರೆ ಇವ್ರನ್ನ ರಿಮ್ಯಾಂಡ್ ಕೊಡಲಾಗಿದೆ. ಆದ್ದರಿಂದ ಸೆಕ್ರೆಟರಿ ಟು ದಿ ಲೆಫ್ಟಿನೆಂಟ್ ಗವರ್ನರ್, ಕೇಂದ್ರ ಸರ್ಕಾರ ಇವರಿಗೆ ನೋಟಿಸನ್ನು ಜಾರಿ ಮಾಡಿಸಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಹಾಕಿದ್ದಾರೆ. ನರೇಂದ್ರ ಇವರು ಅರವಿಂದ್ ಕೇಜ್ರಿವಾಲ್ ಅವರು ಕೆಳಗಿಳಿಬೇಕು, ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಯಬೇಕು, ಕೆಳಗಿಳಿಸಬೇಕು ಇವ್ರನ್ನ, ಆ ರೀತಿ ತೀರ್ಪು ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಅಂದರೆ ಜನ ಹೋಗಿ ನ್ಯಾಯಾಲಯದ ಕದ ತಟ್ಟಿ ಇವರನ್ನು ಕೆಳಗಿಳಿಸಬೇಕಾದಂಥ ಅನಿವಾರ್ಯತೆ ಬಂದರೆ ಅಲ್ಲಿಗೆ ಇವತ್ತು ನಮ್ಮ ರಾಜಕಾರಣ ಬಂದು ನಿಂತಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಬರ್ತೇನೆ. ಹೇಳ್ತಾ ಹೋದರೆ ಇವ್ರ ಕಥೆಗಳು ಮುಗಿಯೋದೇ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಹೇಳ್ತಾ ಹೋದರೆ ಮುಗಿಯಲಾರದಷ್ಟು ವಿಷಯಗಳಿದ್ದಾವೆ, ಒಂದೇ ಸಂಚಿಕೆಯಲ್ಲಿ ಹೇಳೋಕ್ಕಾಗೋದಿಲ್ಲ. ಬೇರೆ ಬೇರೆ ವಿಷಯಗಳನ್ನು ಕೂಡ ನಾವು ವಿಡಿಯೋ ಮಾಡಬೇಕಾಗಿರೋದ್ರಿಂದ ಇದನ್ನು ಇವತ್ತು ಇಲ್ಲಿಗೆ ನಿಲ್ಲಿಸ್ತೇನೆ. ಮತ್ತು ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.